ಸಂಸ್ಥೆಯನ್ನು ಸ್ಥಾಪಿಸುವುದು ಸುಲಭ, ಆದರೆ ಅದನ್ನು ನಡೆಸುವುದು ಕಷ್ಟ. ಸಿದ್ದೇಶ್ವರ ಕ್ರೆಡಿಟ್ ಸೌಹಾರ್ದ ಸಂಸ್ಥೆ ಕಳೆದ 20 ವರ್ಷಗಳಲ್ಲಿ ಉತ್ತಮ ಪ್ರಗತಿ ಸಾಧಿಸಿದೆ. ಸಂಸ್ಥೆಯ ಪ್ರಗತಿಯ ಗ್ರಾಫ್ ನಿರಂತರವಾಗಿ ಬೆಳೆಯಬೇಕು ಎಂದು ಡಾಕ್ಟರ್ ಎನ್ಎ ಮಗ್ದುಮ್ ಹೇಳಿದರು. ಅವರು ಅಂಕ್ಲಿಯ ಸಿದ್ದೇಶ್ವರ ಕ್ರೆಡಿಟ್ ಸೌಹಾರ್ದ ಸಂಸ್ಥೆಯ 20ನೇ ವಾರ್ಷಿಕ ಸರ್ವಸಾಮಾನ್ಯ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡುತ್ತಿದ್ದರು. ಶಿರಸೆಟ್ಟಿಯವರು ಇನ್ನೂ ಸಹ ಸಾಕಷ್ಟು ಕೆಲಸ ಮಾಡೋದಿದೆ. ಅದರ ಜೊತೆಗೆ ಏನಂದ್ರೆ ಶಿರಸೆಟ್ಟಿಯವರು ರಾಜಕೀಯ ರಂಗದಲ್ಲಿಯೂ ಸಹ ಸಾಕಷ್ಟು ಮುಂದೆ ಬೆಳೀಲಿ ಅಂತಕ್ಕಂಥ ಒಂದು ಆಸೆಯನ್ನು ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸ್ತಿದ್ದೀರಿ. ಯಾಕೆಂತಂದರೆ ನಮ್ಮೆಲ್ಲರ ಪರಿಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ಅಮಾವಾಸ್ಯ ದಿವಸ ರಾತ್ರಿ ಲೈಟ್ ಎಲ್ಲಿರೋದಿಲ್ಲ, ಕತ್ತಿರ್ತದೆ. 1-8 ಜನ ನಾವು ಇಟ್ಟಿಂದ ಮಾದರಿ ಹೋಗ್ಬೇಕಾಗಿತ್ತು. ಹೆಂಗ ಹೋಗ್ತೀವಿ? ಕಣ್ಮುಚ್ಚೋದಂಗೆ ಹೆಂಗ ಹೋಗ್ತೀವಿ ಅಂತಂದ್ರೆ, ಈ ರೋಡ್ ಹಿಡಿದ ಹೋದ್ರೆ ಸ್ವಲ್ಪ ಆ ಕಡೆ ಹೋದ್ರೆ ಅಲ್ಲಿ ಬೀಳ್ತೀವಿ, ಈ ಕಡೆ ಹೋದ್ರೆ ಇಲ್ಲಿ ಬೀಳ್ತೀವಿ, ಸ್ವಲ್ಪ ಮುಂದೆ ಹೋಗೋದ್ರೆ ಬ್ರಿಡ್ಜ್ ಮೇಲೆ ಕೆಳಗೆ ಬೀಳ್ತೀವಿ. ಇದು ಆಗಬಾರ್ದಪ್ಪ, ರಾತ್ರಿ ಇವತ್ತು ಹೆಂಗ್ ಕಾಣ್ಬೇಕು ಅಂತಂದ್ರೆ 7-8 ಜನ ಹೊರಟಿರ್ತೀವಿ. ಅವಾಗ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಒಬ್ಬರ ಕೈಯನ್ನ ಒಬ್ಬರು ಹಿಡ್ಕೊಂಡ್ಬಿಡ್ತೀವಿ. ಒಬ್ಬರ ಕೈ ಒಬ್ರು ಹಿಡಿದ್ರು, ಇಬ್ರು ಹಿಡಿದ್ರು, 3 ಜನ ಹಿಡಿದ್ರು, 4 ಜನ ಹಿಡಿದ್ರು, ಒಬ್ರು 8 ಜನ 10 ಜನ ಹಿಂಗೆ ಹಿಡ್ಕೊಂಡು ಬಂದ್ವಿ. ಒಬ್ರಿಗೊಬ್ರು ಹಿಡ್ಕೊಂಡು ಹೋಗಿದ್ರು ಹೋಗೋದ್ರಿಂದ ಏನಾಗಿರ್ತದೆ ಅಂದ್ರೆ, ಕತ್ತಿದ್ರು ಅದು ಬುದ್ಧ ಬೆಳಕಾಗಿರ್ತದ. ಯಾಗೋ ಮಾಡಿ ನಾವು ಮಾದರಿ ಕೊಡ್ತೀವಿ ಅವ್ರು. ಆ ಒಂದು ನಿಟ್ಟಿನಲ್ಲಿ ನೀವು ಸರ್ಕಾರಿ ರಂಗನೇ ಇರ್ಬೋದು, ನಿಮ್ಮ ರಾಜಕೀಯ ರಂಗನೇ ಇರ್ಬೋದು, ನೀವು ಕತ್ಲೇನು ನಡೆದ್ರು ನಾವೆಲ್ಲ ನಿಮ್ಮ ಕೈ ಹಿಡ್ಕೊಂಡು ಎಲ್ಲರೂ ಕೂಡ ನಿಮ್ಗೆ ತಗೊಂಡು ಹೋಗ್ತೀವಿ ಅಂತಕ್ಕಂಥ ಹೇಳ್ತಾ, ನಿಜವಾಗಿ ಈ ಒಂದು ಕ್ರೆಡಿಟ್ ಸೊಸೈಟಿ ಭಾಳ ಒಂದು ಒಳ್ಳೆಯ ರೀತಿಯಿಂದ ನಡೆಸ್ತಾ ಇದ್ದೀರಿ. ಸಾಕಷ್ಟು ಬ್ರ್ಯಾಂಚ್ಗಳು ಮಾಡಿದ್ದೀರಿ, 4-5 ಬ್ರ್ಯಾಂಚ್ ಮಾಡಿದ್ರು. ನಾನು ಇಲ್ಲಿ ಬಂದಾಗ ಕೇಳಿದೆ ಎಷ್ಟು ಡಿಪಾಸಿಟ್ ಇದೆ, ಎಷ್ಟು ಟರ್ನೋವರ್ ಆಗ್ತಾ ಇದೆ ಅಂತ. ಸುಮಾರು 300 ಕೋಟಿ ರೂಪಾಯಿ ಟರ್ನೋವರ್ ಆಗ್ತಾ ಇದೆ ಅಂತಂದರೆ, ಇದು ಸಣ್ಣ ಸೊಸೈಟಿ ಅಲ್ಲ. ಅಷ್ಟೇ ಅಲ್ಲ, ನೀವೇನು ಮೈಕ್ರೋ ಫೈನಾನ್ಸ್ ಮಾಡ್ತಾ ಇದ್ದಾರಲ್ಲ, ಅದು ಭಾಳ ಒಳ್ಳೆಯ ಕೆಲಸ. ಗ್ರಾಮೀಣ ಭಾಗದಲ್ಲಿ ನಮ್ಮ ಹೆಣ್ಮಕ್ಕಳಿಗೆ ಕೆಲಸ ಕೊಡಿಸ್ಬೇಕು, ಕೊಡಬೇಕು ಅಂತಂದ್ರೆ, ಯಾಕಂದ್ರೆ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು, ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ನಮ್ಮ ಹೆಣ್ಮಕ್ಳು ಅಷ್ಟೇ. ಡಾಕ್ಟರ್ ರಮೇಶ್ ಕಿಚಡೆ, ವೀರೇಂದ್ರ ಸಿಂಗ್, ರಾಜೇಶ್ ಇತ್ತೋಳೆ ಸರ್ಕಾರ್, ಸತೀಶ್ ಕೋರೆ, ವೆಂಕಟೇಶ್ವರ ಕಾರ್ಖಾನೆ ಸಿಡಿಒ ರಾಜೇಶ್ ಕಾವನೆ, ವಕೀಲ ಅಶೋಕ್ರಾವ್ ಶಿತ್ತೋಳೆ, ಬಸವರಾಜ್ ಗುಂಡ್ಕಲ್ಲೆ, ಜಯಸಿಂಗ್ ಶಿತ್ತೋಳೆ, ವಕೀಲ ಸದಾಶಿವ್ ಖೋತ್, ಸಿದ್ದೇಶ್ವರ ಕೊಕನೆ, ಡಾಕ್ಟರ್ ಮಹೇಶ್ ಕುಂಬಾರ್, ಡಾಕ್ಟರ್ ಸುರೇಶ್ ಗುರವ್, ಪಾಂಡುರಂಗ್ ಕುಣ್ಣೂರೆ, ಪಾಪು ಕಿಲಿಕತ್, ಪಾಂಡುರಂಗ್ ವಡ್ಡರ್, ಬಾಬುರಾವ್ ಜಿಪ್ರೆ, ಅಮಿತ್ ಜಾಧವ್, ಸಂಸ್ಥೆಯ ಸಂಸ್ಥಾಪಕ ರಂಜಿತ್ ಶಿರಶೆಟ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಸಂಸ್ಥೆಯ ಅಧ್ಯಕ್ಷ ಸುರೇಶ್ ಕುಣ್ಣೂರೆ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ನಿರ್ದೇಶಕ ವಿಕ್ರಮ್ ಶಿರಶೆಟ್ ಅಭಿನಂದನಾ ಪ್ರಸ್ತಾವನೆ ಮಂಡಿಸಿದರು. ಆರಂಭದಲ್ಲಿ ಕಲಗೌಡ ಪಾಟೀಲ್ ಮತ್ತು ಸುಭಾಷಣ್ಣ ಪಾಟೀಲ್ ಅವರು ಗ್ರಾಮದೈವರಾದ ಸಿದ್ದೇಶ್ವರ ಮತ್ತು ಕೈಲಾಸವಾಸಿ ಬಾಳಾಸಾಹೇಬ್ ಶಿರಶೆಟ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಉತ್ತಮ ಗ್ರಾಹಕರಾದ ದಿಗಂಬರ್ ಮೋರೆ, ಮೌಲಾ ಮುಲ್ಲಾ ಅವರನ್ನು ಸನ್ಮಾನಿಸಲಾಯಿತು. ಕೋವಿಡ್ ಅವಧಿಯಲ್ಲಿ ಸೇವೆ ಸಲ್ಲಿಸಿದ ವೈದ್ಯರನ್ನು ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು. ಮರಾಠಿ ಶಾಲೆಗಳಲ್ಲಿ 5ರಿಂದ 7ನೇ ತರಗತಿಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಲಾಯಿತು. ವರದಿ ಓದಿದ ಲೆಕ್ಕ ಪರಿಶೋಧಕ ಅಮರ್ ಶಿರಶೆಟ್ ಮಾತನಾಡಿ, ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಸಂಸ್ಥೆಯಲ್ಲಿ 2,306 ಸದಸ್ಯರಿದ್ದು ಷೇರು ಬಂಡವಾಳ 32,13,000 ರೂಪಾಯಿ, ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಸಂಸ್ಥೆಯು 46,16,494 ರೂಪಾಯಿ ಲಾಭ ಗಳಿಸಿದೆ ಎಂದರು. ಇವರ ಚೇರ್ಮನ್ ಆದ ಮಾದರಾವ್ ಮಾಣಿಕ್ ಮತ್ತು ಎಂಬಿಸಿದರು ಮಾಣಿಕ್ ಅವರಿಗೆ ನಮ್ಮ ಸಂಸ್ಥೆಯಿಂದ ರಕ್ತದೊಂದನೆ ಆಗಿರು ವೆಂಕಟೇಶ್ ಪವರ್ ಪ್ರಾಜೆಕ್ಟ್ ಇಂಡಿಯನ್ ಬೆಡಿಕಾ ಸಿಡಿಒ ಅವರಿಗೆ ಹಾಗೂ ಭಾರತೀಯ ಕಂಪನಿಯವರುಮಾನ ಹಾಗೂ ಸುದೀಪ್ ಅವರಿಗೆ ನಮ್ಮ ಪೂರ್ವಕ ವಂದನೆಗಳು ಹೇಳುತ್ತೇನೆ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು ಅವರ ಅಭಿವೃದ್ಧಿಯಾಗಿ ನೇರವಾಗಿರುವ ಎಲ್ಲ ಸದಸ್ಯರು ಗ್ರಾಹಕರು ದೇವರಾಗಿದೆ ನಿರ್ದೇಶಕ ಮಂಜಯ್ಯ ಪರವಾಗಿ ಧನ್ಯವಾದಗಳು. ಹಾಗೆ ಇವರಿಗೆ ಮತ್ತು ಬ್ಯಾಂಕ್ ರತ್ನಾಕರ್ ಬ್ಯಾಂಕ್, ICICI ಬ್ಯಾಂಕ್ ಹಾಗೂ ಇನ್ನಂತರ ಬ್ಯಾಂಕ್ ಅಭಿನಂದನೆ. ಕಾರಣವಾಗಿ ಸವಾಲ್ ಸರ್ಕಾರಿ ಪದಾಧಿಕಾರಿಗಳು ಹಾಗೂ ನನ್ನ ಸಹೋದರಿಗೆ ಆಡಳಿತ ಮಂಡಳಿ ಹಾಗೂ ಸಲಹಾ ಸಮಿತಿ ಸದಸ್ಯರು ಸಹಕಾರಿ ಸಂಬಂಧವಾದವರು ಹಾಗೂ ಕಿಡ್ನಿ ಸರ್ಕಾರ ಹಾಗೂ ಬ್ಯಾಂಕಿಂಗ್ ಮತ್ತು ಸದಸ್ಯರು ಪೂರ್ವಕವಾಗಿ ವಂದನೆ ಹೇಳಿದ್ದು.
ಸಿದ್ದೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವರದಿಯನ್ನು ತಂಡದ ಕಾರ್ಯದರ್ಶಿ ಅಭಿಜಿತ್ ಲೋಕರೆ ಓದಿದರು. ಸಂಸ್ಥಾಪಕ ರಂಜಿತ್ ಶಿರಶೇಟ್ ಮಾತನಾಡಿ, ಸಂಸ್ಥೆಯು ಎಲ್ಲರ ಸಹಕಾರದಿಂದ ಪ್ರಗತಿ ಸಾಧಿಸುತ್ತಿದ್ದು 3 ತಿಂಗಳಲ್ಲಿ 5 ಶಾಖೆಗಳನ್ನು ಆರಂಭಿಸಲಾಗುವುದು ಎಂದರು. ಮಹಿಳಾ ವರ್ಗಕ್ಕೆ ಮೈಕ್ರೋ ಫೈನಾನ್ಸ್ ಆರಂಭಿಸಲಾಗುತ್ತಿದ್ದು ಮಹಿಳೆಯರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ನಿರ್ದೇಶಕರ ಸೂಕ್ತ ಮಾರ್ಗದರ್ಶನ, ಪ್ರಾಮಾಣಿಕವಾಗಿ ದುಡಿಯುವ ಸಿಬ್ಬಂದಿಯಿಂದ ಸಂಸ್ಥೆಯು ಅಭಿವೃದ್ಧಿಯಾಗುತ್ತಿದೆ. 15%ರಷ್ಟು ಡಿವಿಡೆಂಡ್ ನೀಡುವುದಾಗಿ ಘೋಷಿಸಿದ ಅವರು, ಸದಸ್ಯರ ಹಿತಾಸಕ್ತಿ ಪೋಷಿಸುವ ಕಾರ್ಯ ನಿಸ್ವಾರ್ಥದಿಂದ ನಡೆಯುತ್ತಿದ್ದು ಸಂಸ್ಥೆಯ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸಬೇಕು ಎಂದರು. ಅನೇಕ ಇಷ್ಟೊಂದು ಸೇವೆ ಮಾಡಲು ನಮ್ಗೆ ಸಾಧ್ಯ ಇಲ್ಲ. ಇವತ್ತು ಈ ನಮ್ಮ ಮೆಡಿಕಲ್ ಫ್ಯಾಕ್ಟರಿಯ ಶುಗರ್ ಸಕ್ಕರೆ ಕಾರ್ಖಾನೆಯ ಹಬ್ಬ ಮಾಡಿದವರ ಹಾಗೂ ಸ್ವರೂಪ ಮಾಡಿದವರ ಆಶೀರ್ವಾದದಿಂದ ಇವತ್ತು ನಡೆಯುತ್ತಿದೆ ಈ ಸಂಸ್ಥೆ. ಈಗ ಬೆಳೆಯಲು ಅಷ್ಟು ಸುಲಭವಾಗಿ ಅಪ್ರೂವ್ ಹೇಳಕ್ಕೆ ಸಂಸ್ಥೆ ನಡೆಸಲು ಸಾಧ್ಯ ಇಲ್ಲ. ಅವರು ಏಕದಮ್ ನನ್ನ ಮೇಲೆ ವಿಶ್ವಾಸದಿಂದ ನನ್ನ ಮೇಲೆ ಪ್ರಾಮಾಣಿಕವಾಗಿ ಇಟ್ಟುಕೊಂಡು ಇವತ್ತು ಈ ಬೆಳೆಯನ್ನು ಸರ್ಕಾರ ಆಗಲು, ಮುಖ್ಯವಾಗಿ ಅವರೇ ನಮ್ಮ ಬೆಟ್ಟ ಕಟ್ಟಿ ಶುಗರ್ ಸೈವರಾಗಲಿ ಇವರು ಸಿಬ್ಬಂದಿ ವರ್ಗದವರಾಗಲಿ ಎಂಥ ನಮ್ಮ ಸಂಸ್ಥೆ ಮೇಲೆ ಪ್ರೇಮ ವಿಶ್ವಾಸ ಇದೆಂದೆಂದಿಗೂ ನಾನು ಮರೆಯ ಬರಬಂತದೆ. ಯಾಕಂದರೆ ಈ ಸಂಸ್ಥೆ ನೆಗೆಯಲು ಯಾರ ಸಂತಾಪದ ರಾಜ್ಯ ಸರ್ಕಾರದಿಂದ ನೆಗೆಯಲು ಸಾಧ್ಯ ಇಲ್ಲ. ಯಾಕಂದ್ರೆ ಸಂಸ್ಥೆ ನಡಿಬೇಕಾದ್ರೆ ಬಹಳಷ್ಟು ಜನ ಕೈ ಜೋಡಿಸ್ಬೇಕಾಗಿರೋದು, ಎಲ್ಲರೂ ಪ್ರಾಮಾಣಿಕ ಬೇಕು. ನಮ್ಮ ಮೇಲೆ ವಿಶ್ವಾಸ ಇಟ್ಟು ಡಿಪಾಸಿಟ್ ಅನ್ನು ಇಟ್ಟಿರ್ತಾರೆ. ಅದ್ರ ಬಗ್ಗೆನೂ ಒಮ್ಮೆ ನನಗೆ ಎಚ್ಚರಿಕೆ ಆದಾಗ ನನಗೂ ಒಂದು ಸ್ವಲ್ಪ ಟೆನ್ಷನ್ ಆಗ್ತಿದೆ. ನಾ ಈ ಸಂಸ್ಥೆ ದೊಡ್ಡ ಮಾಡಿದ್ನು ಏನು ಹಣ ಒಂದು ಅದ್ರ ಹೆಂಗೆ ಏನ ಅಂದ್ರೆ ಒಂದು ಸ್ವಲ್ಪ ಟೆನ್ಷನ್ ಆಗ್ತದೆ. ಆದರೂ ನಾವು ಯಾರು ಇಷ್ಟು ಸದಸ್ಯರಿದ್ದಾರೆ, ನಮ್ಮ ಸಂಚಾಲಕ ಮಂಡಳಿಯವರು ಯಾರು ತಪ್ಪು ಮಾಡೋದು ಮತ್ತು ನಾನು ಸಹಿತ ಇಲ್ಲಪ್ಪ ನಾ ಸಂಸ್ಥಾಪಕ್ಕಿದ್ದೇನು ಮತ್ತು ನಂತರ ಕೇಳಬೇಕಂತ ಹಂಗಿಲ್ಲ. ಕೇಳಬೇಕಾದ್ರೆ ಮೀಟಿಂಗ್ ನನಗೂ ಅವ್ರು ಬೈತಾರ ಹಂಗೆ 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 ಇಟ್ಟೇನ ನಮ್ಮ ಸಂಸ್ಥೆಯನ್ನು. ಯಾಕಂದರೆ ಸಂಸ್ಥೆ ಒಂದು ನಡಿಬೇಕಾದ್ರೆ ಆ ಜನ ಬೇಕು. ಈ ನಮ್ಮೆಲ್ಲ ಸಂಚಾಲಕ ಮಂಡಳಿಯವರು ವಿಶ್ವಾಸ ಇಟ್ಟು ಇಲ್ಲಿವರೆಗೆ ಒಂದು 20 ವರ್ಷ ಮಟ್ಟ ಯಾರೂ ಒಬ್ಬರು ಸಹಿತ ಏನೋ ಅನ್ನೋದು ಈಗ ಬರಬೇಕಾದ್ರೆ ಈ ಬೆಳೆಯಲು ಎಲ್ಲ ನಮ್ಮ ಸಂಚಾಲಕ ಮಂಡಳಿಯವರು ಸರ್ಕಾರದಿಂದ ಸಲಹೆಯಿಂದ ಇದ್ದಕ್ಕ ಬಂದಿದೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ದೇವಗೌಡ ಖೋತಳಿ, ವಿಕ್ರಮ್ ಶಿರಶೇಟ್ ಸೇರಿದಂತೆ ಎಲ್ಲ ನಿರ್ದೇಶಕರು ಉಪಸ್ಥಿತರಿದ್ದರು. ಶಹಾನವಾಜ್ ಮುಲ್ಲಾ ವಂದನಾರ್ಪಣೆ ಮಾಡಿದರು. ICB ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗುಡಿಯವರ ವರದಿ.